ನನ್ನ ಮುದ್ದು ಮಕ್ಕಳಿಗೆಲ್ಲ ಪ್ರೀತಿಯ ನಮಸ್ಕಾರ ಎಲ್ಲಿದ್ದೀರಿ ಹೇಗಿದ್ದೀರಿ ಮಕ್ಕಳೇ ನೀವೆಲ್ಲ ಚೆನ್ನಾಗಿದ್ದೀರಾ ಏನು ಮಾಡ್ತಾ ಇದ್ದೀರಿ ಆಟ ಆಡ್ತಾ ಇದ್ದೀರಾ ಹಾ ಸ್ವಲ್ಪ ಆಟ ಆಡ್ತಾ ಇದ್ದೀರಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಅಲ್ವಾ ಸರಿ ನಾನೀಗ 5ನೇ ತರಗತಿಯ ಗಣಿತದ ಸಂಖ್ಯಾಲೋಕ ಎಂಬ ಪಾಠವನ್ನು ಮಾಡಲಿಕ್ಕೆ ಬಂದಿದ್ದೇನೆ आ पाठद मुंदीन भाग ऐन नोड़ो हाँ कड़े तरगतली संख्याटवन आड़ी इष्टल तुम इष्ट अद्रे हलवु संख्यू बरदीबू ओदीरा सर निम्ग यार सहाय अहाय अम्मना हाँ निगे अम्म अलू सहायबूग ना मुद्दे भाग नोड़ोणलवा ಅದರ ಮೊದಲು ನೀವು ತುಂಬಾ ಜಾಣ ಮಕ್ಕಳು ಇಷ್ಟೆಲ್ಲ ಚಟುವಟಿಕೆಗಳನ್ನು ಮಾಡುತ್ತಾ ಇದ್ದೀರಿ ನಿಮಗೆ ಒಂದು ಸವಾಲ್ ಏನದು ಸವಾಲ್ ಬಹಳ ಆಸಕ್ತಿಯಿಂದ ನೀವು ಕೇಳಬೇಕು ಅದಕ್ಕೆ ಉತ್ತರವನ್ನು ನೀವೇ ಕಂಡುಹಿಡಿಬೇಕು ಕಂಡುಹಿಡಿತೀರಲ್ಲ ಸರಿ ಏನದು ಸವಾಲ್ ಅಂದ್ರೆ ಇಲ್ಲಿ ನೋಡಿ ಆ ವೃತ್ತಗಳನ್ನು ಹಾಕಿದ್ದೇನೆ ಪ್ರಶ್ನೆಗಳನ್ನು ಏನು ಬರೆಯಲಿಲ್ಲ ಇಲ್ಲಿ ಪ್ರಶ್ನೆ ನೋಡುವ ಏನು ಮಾಡಬೇಕು ನೀವು 1 2 3 4 5 6 ಮತ್ತು 7 ಎಂಬಿ ಅಂಕಗಳನ್ನು ಉಪಯೋಗಿಸಿಕೊಂಡು ಈ ಕೋಣೆಗಳನ್ನು ನೀವು ಭರ್ತಿ ಮಾಡಬೇಕು ಒಂದು ಕಂಡೀಷನ್ ಇದೆ ಏನದು ಆ ಕಂಡೀಷನ್ ಈ ಎದುರಾಗಿರುವಂತ ವೃತ್ತಗಳನ್ನು ಕಾಣ್ತೀರಾ ಇವುಗಳಿಗೆ ಎಳೆದ ಗೆರೆಗಳು ಒಂದೇ ಹೀಗೆ ನೇರವಾಗಿರುವ ಮೂರು ಕೋಣೆಗಳನ್ನು ತುಂಬಿಸುವಾಗ ಅದೇ ರೀತಿ ಈ ಮೂರು ಕೋಣೆಗಳನ್ನು ತುಂಬಿಸುವಾಗಲೂ ಈ ಮೂರು ಕೋಣೆಗಳನ್ನು ತುಂಬಿಸುವಾಗಲೂ ಅವುಗಳನ್ನು ಕೂಡಿಸಿದಾಗ ಬರುವ ಉತ್ತರ ಒಂದೇ ಆಗಿರಬೇಕು ಅರ್ಥ ಆಯ್ತಲ್ಲ ಇನ್ನೊಮ್ಮೆ ಹೇಳ್ತೇನೆ ಕೇಳಿ ಈ ಮೂರು ಕೋಣೆಗಳನ್ನು ಈ ಮೂರು ಕೋಣೆಗಳನ್ನು ಈ ಮೂರು ಕೋಣೆಗಳನ್ನು ತುಂಬಿಸಿ ಅವುಗಳನ್ನು ಕೂಡಿಸುವಾಗ ಬರುವ ಉತ್ತರ ಒಂದೇ ಆಗಿರಬೇಕು ಇದು ನಿಮಗಿರುವ ಸವಾಲು ಮಾಡ್ತೀರಲ್ವಾ ಸರಿ ವೆರಿ ಗುಡ್ ಕಳೆದ ತರಗತಿಯಲ್ಲಿ ನಾವು ಹಲವಾರು ಸಂಖ್ಯೆಗಳನ್ನು ವ್ಯಾಖ್ಯಾನಿಸಿದೆವು 100 1000 10000 ಲಕ್ಷ 10 ಲಕ್ಷ ಇತ್ಯಾದಿ ಸಂಖ್ಯೆಗಳನ್ನು ನಾವು ವಿವಿಧ ರೀತಿಯಲ್ಲಿ ವ್ಯಾಖ್ಯಾನಿಸಿದನ್ನು ನೀವು ನೋಡಿದ್ದೀರಿ ಆ ಚಟುವಟಿಕೆಗಳನ್ನೆಲ್ಲ ನೀವು ಮಾಡಿದ್ದೀರಿ ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಿದ್ದೀರಿ ಇನ್ನು ನಾನು ನಿಮಗೆ ಒಂದು ವಿಷಯ ಹೇಳ್ತೇನೆ ಕೇಳಿಕೊಳ್ಳಿ ರಾಜು ಏನು ಮಾಡಿದ ಗೊತ್ತೇ ಸಾಮಗ್ರಿಗಳನ್ನು ಖರೀದಿಸಲು ಅಂಗಡಿಗೆ ಹೋದ ಮನೆಗೆ ಅಗತ್ಯವಾದ ಸಾಮಗ್ರಿಗಳನ್ನು ಖರೀದಿಸಿದಾಗ ಅಂಗಡಿಯಲ್ಲಿ 345 ರೂಪಾಯಿಗಳಾಯಿತು ಅಂಗಡಿಯವನು 345 ರೂಪಾಯಿ ಆಗಿದೆ ಎಂದು ಹೇಳುವಾಗ ರಾಜು ಏನು ಮಾಡಿದ ಗೊತ್ತೇ ಅವನ ಕೈಯಲ್ಲಿರುವ ಹಣವನ್ನೆಲ್ಲ ತೆಗೆದು ಅಂಗಡಿಯವನಿಗೆ ಕೊಟ್ಟ ಆವಾಗ ಅಂಗಡಿಯವನು ಏನು ಹೇಳಿದ ಗೊತ್ತೇ ಅಯ್ಯೋ ಹೀಗೆ ಕೊಡಬೇಡ ಏಣಿಸಿ 345 ರೂಪಾಯಿ ಮಾತ್ರ ಕೊಟ್ಟರೆ ಸಾಕು ಅಂತ
ರಾಜುವಿನ ಕೈಯಲ್ಲಿ ಸಾಕಷ್ಟು ಹಣ ಇತ್ತು. ಅವನು ಈ 345 ರೂಪಾಯಿಯನ್ನು ಯಾವೆಲ್ಲ ರೀತಿಯಲ್ಲಿ ನೀಡಿರಬಹುದು, ಎಷ್ಟೆಷ್ಟು ನೋಟುಗಳನ್ನು ಅವನು ನೀಡಿರಬಹುದು ಆಲೋಚನೆ ಮಾಡಿ ಹೇಳಬಹುದಾ ನಿಮಗೆ? ಅವನ ಕೈಯಲ್ಲಿದ್ದ ಹಣದಿಂದ 345 ರೂಪಾಯಿಗಳನ್ನು ಅಂಗಡಿಯವನಿಗೆ ನೀಡಿದ. ಹಾಗಾದರೆ ಅವನು ಎಷ್ಟೆಷ್ಟು ರೂಪಾಯಿಗಳ ನೋಟುಗಳನ್ನು ನೀಡಿರಬಹುದು ನೋಡೋಣ. 345 ರೂಪಾಯಿಗಳಲ್ಲಿ ಅವನು ಎಷ್ಟೆಷ್ಟು ನೋಟುಗಳನ್ನು ನೀಡಿರಬಹುದು ಅಂತ ನಾವೀಗ ಆಲೋಚನೆ ಮಾಡೋಣ. ಈಗ ಅವನ ಕೈಯಲ್ಲಿ 1 ರೂಪಾಯಿ ನೋಟು, 10 ರೂಪಾಯಿ ನೋಟು ಮತ್ತು 100 ರೂಪಾಯಿಗಳ ನೋಟುಗಳು ಮಾತ್ರ ಇದೆ ಎಂದು ಭಾವಿಸೋಣ. ಹಾಗಿದ್ರೆ ಅವನು ಎಷ್ಟು ನೋಟುಗಳನ್ನು ಎಷ್ಟೆಷ್ಟು ನೀಡಿರಬಹುದು ನೋಡುವ. 345 ರೂಪಾಯಿಗಳಾದರೆ ಎಷ್ಟು ನೂರುಗಳ ನೋಟುಗಳನ್ನು ನೀಡಿರಬಹುದು ಹೇಳಿ ನೋಡೋಣ. ಎಷ್ಟು? ಹಾಂ, ಎಷ್ಟು? 3 ನೂರುಗಳು ಹೇಳಿ. 4 10 ರೂಪಾಯಿಗಳು ಮತ್ತು 5 1 ರೂಪಾಯಿಗಳ ನೋಟುಗಳನ್ನು ನೀಡಿರಬಹುದು. 100 ರೂಪಾಯಿಯ ನೋಟನ್ನು ಹಾಗೆ ಇರಿಸಿದ. ಅವನ ಕೈಯಲ್ಲಿ ತುಂಬ 10 ರೂಪಾಯಿ ನೋಟುಗಳು, 1 ರೂಪಾಯಿ ನೋಟುಗಳು ಇತ್ತು. ಹಾಗಿದ್ರೆ ಅವನು ಎಷ್ಟು 10ಗಳ ನೋಟುಗಳನ್ನು, ಎಷ್ಟು 1ಗಳ ನೋಟುಗಳನ್ನು ನೀಡಿರಬಹುದು ಹೇಳಿ ನೋಡೋಣ. ಹಾಂ, ಏನು ಮಾಡಬೇಕು? 300 ರೂಪಾಯಿ ಇದೆ, ಅವನು 100 ರೂಪಾಯಿ ನೋಟು ಕೊಡಲಿಲ್ಲ. ಈ 300 ರೂಪಾಯಿಯನ್ನು ಕೂಡ ಅವನು 10ಗಳ ನೋಟುಗಳನ್ನಾಗಿ ನೀಡಿದ. ಹಾಗಿದ್ರೆ 300 ರೂಪಾಯಿಯಲ್ಲಿ ಎಷ್ಟು 10ಗಳಿವೆ? ವೆರಿ ಗುಡ್, ಎಷ್ಟು? 30 10ಗಳಿವೆ ಅಲ್ವಾ? ಹಾಗಿದ್ರೆ 300 ರೂಪಾಯಿ ಅಂತ 30 ನೋಟುಗಳನ್ನು ಮತ್ತು 40 ರೂಪಾಯಿಗೆ 4 ನೋಟುಗಳನ್ನು ನೀಡಿರ್ಬೋದು. ಒಟ್ಟೆಷ್ಟಾಯಿತು? 34 10 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು. ಹಾಗಿದ್ರೆ 1ಗಳನ್ನು ಎಷ್ಟು 1 ರೂಪಾಯಿ ನೋಟು ನೀಡಿರ್ಬೋದು? ಹಾಂ, ಬಾಕಿ ಉಳಿದ 5 ರೂಪಾಯಿ. ಸರಿ, ಬೇರೆ ರೀತಿಯಲ್ಲೂ ಅವನು ನೀಡಿರ್ಬೋದು. ಹೇಗೆ? ಅವನು 100 ರೂಪಾಯಿ ನೋಟುಗಳು ಮತ್ತು 1 ರೂಪಾಯಿಗಳ ನೋಟುಗಳು ನೀಡಿದ್ದರೆ ಎಷ್ಟು 100 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು? ಹಾಂ, ಬೇಗನೆ ಹೇಳ್ತೀರಲ್ವಾ? 300 ರೂಪಾಯಿ ನೋಟುಗಳನ್ನು ಮತ್ತೆ 10 ರೂಪಾಯಿ ನೋಟು ಕೊಡಲಿಲ್ಲ ಅವನು. 10 ರೂಪಾಯಿಯನ್ನು ಏನು ಮಾಡಿದ? ಚಿಲ್ಲರೆಯಾಗಿ ಕೊಟ್ಟ. 40 ರೂಪಾಯಿ ಚಿಲ್ಲರೆ, 1 ರೂಪಾಯಿ. ಹಾಗಿದ್ರೆ 40 ರೂಪಾಯಿಯ 1 ರೂಪಾಯಿ ನೋಟುಗಳು ಮತ್ತು 5 ರೂಪಾಯಿ. ಹಾಗೊಟ್ಟೆ ಎಷ್ಟಾಯಿತು? 45 ರೂಪಾಯಿಗಳಾಯಿತು. 100 ರೂಪಾಯಿಯ ನೋಟು 3, 1 ರೂಪಾಯಿದು 45 ರೂಪಾಯಿಗಳನ್ನು ನೀಡಿದ. ಹಾಗಿದ್ದರೆ ನೋಡಿಲಿ, 1 ರೂಪಾಯಿಯ ತುಂಬ ಚಿಲ್ಲರೆ ಹಣ ಇದೆ ಅವನ ಹತ್ರ, 1 ರೂಪಾಯಿಯ ನೋಟುಗಳು. ಅವನು 1 ರೂಪಾಯಿ ಮಾತ್ರ ಕೊಡ್ತಾನೆ. ಹಾಗಿದ್ರೆ 345 ರೂಪಾಯಿ ಕೊಡಬೇಕಿದ್ರೆ ಅವನು ಎಷ್ಟು 1 ರೂಪಾಯಿಯ ನೋಟುಗಳನ್ನು ನೀಡಬೇಕು? ಹಾಂ, ಎಷ್ಟು? 345 1 ರೂಪಾಯಿ ನೋಟುಗಳನ್ನು ನೀಡಬೇಕು ಅಲ್ವಾ? ಅರ್ಥ ಆಯ್ತಲ್ಲ? ಸರಿ, ಈಗ ನೋಡಿ, ಅವನ ಕೈಯಲ್ಲಿ 345 ರೂಪಾಯಿಯ ವ್ಯತ್ಯಸ್ತ ನೋಟುಗಳಿವೆ. ಎಷ್ಟಾಗಿರ್ಬೋದು? 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, ಹೀಗೆ ವ್ಯತ್ಯಸ್ತ ರೀತಿಯ ನೋಟುಗಳಿದ್ದರೆ ಅವನು ಎಷ್ಟೆಲ್ಲ ನೋಟುಗಳನ್ನು ನೀಡಿರ್ಬೋದು ಆಲೋಚನೆ ಮಾಡಿ. ನೀವೀಗ ಹೇಳ್ತೀರಲ್ವಾ? ನೀವು ಹೇಳುವಾಗ ನಾನು ಬರೀತೇನೆ. ಸರಿ, 345 ರೂಪಾಯಿ, ಇದರಲ್ಲಿ ಎಷ್ಟು 100ಗಳ ನೋಟುಗಳಿರ್ಬೋದು, ಎಷ್ಟು 10 ರೂಪಾಯಿಯ ನೋಟುಗಳಿರ್ಬೋದು, ಎಷ್ಟು 1 ರೂಪಾಯಿ ನೋಟುಗಳಿರ್ಬೋದು? ಹಾಂ ಸರಿ, ಎಷ್ಟು? 3 100 ರೂಪಾಯಿಯ ನೋಟುಗಳು, 4 10 ರೂಪಾಯಿಯ ನೋಟುಗಳು, ಅದೇ ರೀತಿ 5 1 ರೂಪಾಯಿಯ ನೋಟುಗಳು ಇರ್ಬೋದು. ಬೇಗನೆ ಹೇಳಿದ್ದೀರಿ. ಹಾಗಿದ್ರೆ ಇನ್ನೊಂದು ರೀತಿಯಲ್ಲೂ ಅವನಿಗೆ ನೋಟುಗಳನ್ನು ನೀಡ್ಬೋದಲ್ವಾ? ಎಷ್ಟು 100 ರೂಪಾಯಿಯ ನೋಟು, ಎಷ್ಟು 20 ರೂಪಾಯಿಯ ನೋಟು, ಎಷ್ಟು 2 ರೂಪಾಯಿಯ ನೋಟು, ಎಷ್ಟು 1 ರೂಪಾಯಿಯ ನೋಟುಗಳನ್ನು ಅವನು ನೀಡಿರ್ಬೋದು ಆಲೋಚನೆ ಮಾಡಿ ಹೇಳಿ ನೋಡುವ. ಅವನು ನೀಡಿರುವುದು 100 ರೂಪಾಯಿಯ ನೋಟು, 20 ರೂಪಾಯಿಯ ನೋಟು, 2 ರೂಪಾಯಿಯ ನೋಟು ಮತ್ತು 1 ರೂಪಾಯಿಗಳ ನೋಟುಗಳನ್ನು ಅವನು ನೀಡಿದ್ದಾನೆ. ಹಾಗಿದ್ರೆ ಅವನು ಎಷ್ಟು 100 ರೂಪಾಯಿಯ ನೋಟನ್ನು ನೀಡಿರ್ಬೋದು? ಹಾಂ, ಎಷ್ಟು? 3
ಸರಿ, ನೀವು ಹೇಳಿದ್ದು ಸರಿ. ಮೂರು 100 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು. ಹಾಗಿದ್ರೆ ಎಷ್ಟು? 20 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು. 300 ಆಯಿತು, ಇನ್ನೆಷ್ಟು ಬಾಕಿ? 45 ರೂಪಾಯಿ ಬಾಕಿ ಅಲ್ವಾ? ಇದಕ್ಕೆಲ್ಲ ಹಂಚಬೇಕು, ಎಷ್ಟು ಅಂತ ಗೊತ್ತಿಲ್ಲ ನಮಗೆ. ಏನು ಮಾಡುವ? 40 ರೂಪಾಯಿ. 40 ರೂಪಾಯಲ್ಲಿ 20 ರೂಪಾಯಿ ನೋಟುಗಳಿರ್ಬೋದಲ್ಲ? ಇರ್ಬೋದು. ಎಷ್ಟು ರೂಪಾಯಿ ಕೊಟ್ಟಿರ್ಬೋದು ಅವನು 20 ರೂಪಾಯಿ ನೋಟಾಗಿದ್ರೆ? ಹಾಂ, ಎಷ್ಟು? 1 ಕೊಟ್ಟಿರ್ಬೋದು, 2 ಕೊಟ್ಟಿರ್ಬೋದು. ನಿಮಗೆ ಇಷ್ಟ ಆದ ರೀತಿಯಲ್ಲಿ ಹೇಳ್ಬೋದು, ಬರಿಬೋದು. ನಾನೀಗ 2 ಬರಿತೇನೆ. 2 20 ರೂಪಾಯಿ ನೋಟನ್ನು ನೀಡಿರ್ಬೋದು. ಮತ್ತೆ ಅವನು ನೀಡಿದ್ದು 2 ರೂಪಾಯಿಯ ನೋಟು ಮತ್ತು 1 ರೂಪಾಯಿಯ ನೋಟು. ಹಾಗಿದ್ರೆ ಅವನು ಬಾಕಿ ಎಷ್ಟು ಇಲ್ಲಿರುವುದು? 5 ರೂಪಾಯಿಯ ನೋಟು. 5 ರೂಪಾಯಿಯ ನೋಟುಗಳನ್ನು ಯಾವ ರೀತಿಯಲ್ಲಿ ಅವನು ಹಂಚಿ ನೀಡಿರ್ಬೋದು? ಹೇಗೂ ಆಗ್ಬೋದು ಅಲ್ವಾ? 2 ರೂಪಾಯಿಯ 2 ನೋಟುಗಳನ್ನು 1 ರೂಪಾಯಿಯ 1 ನೋಟುಗಳನ್ನು ನೀಡಿರ್ಬೋದು, ಅಥವಾ 2 ರೂಪಾಯಿಯ 1 ನೋಟು 1 ರೂಪಾಯಿಯ 3 ನೋಟುಗಳನ್ನು ನೀಡಿರ್ಬೋದು. ನಿಮಗೆ ಇಷ್ಟವಾದ ರೀತಿಯಲ್ಲಿ ನೀವು ಬರಿಬೋದು. ನಾನೀಗ 2 ರೂಪಾಯಿಯ 2 ನೋಟುಗಳನ್ನು 1 ರೂಪಾಯಿಯ 1 ನೋಟುಗಳನ್ನು ಬರಿತೇನೆ. ನೋಡಿ, 300 ರೂಪಾಯಿ, 320 ರೂಪಾಯಿ, 340 ರೂಪಾಯಿ, 344 ರೂಪಾಯಿ, 345 ರೂಪಾಯಿ. ಒಟ್ಟು ಸೇರಿಸಿದಾಗ ಅಷ್ಟಾಯ್ತಲ್ಲ, ಅರ್ಥ ಆಯ್ತಾ? ಸರಿ, ಇನ್ನು ನೋಡಿ, ಅವನು ಬೇರೊಂದು ರೀತಿಯಲ್ಲೂ ನೀಡಿರ್ಬೋದು. ಹೇಗೆ? 20 ರೂಪಾಯಿ ನೋಟುಗಳನ್ನು ಮಾತ್ರ ಮತ್ತು 5 ರೂಪಾಯಿ ನೋಟುಗಳನ್ನು ಮಾತ್ರ. ಹಾಗಿದ್ರೆ ಅವನು ಎಷ್ಟು 20 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು? ಹಾಗಿದ್ರೆ 300ರಲ್ಲಿ ಎಷ್ಟು 20ಗಳಿವೆ ಅಂತ ನೋಡಬೇಕು. 100ರಲ್ಲಿ ಎಷ್ಟು 20ಗಳಿವೆ ಹೇಳಿ ನೋಡೋಣ. ಹಾಂ ಸರಿ, ಎಷ್ಟು? 5. 200ರಲ್ಲೋ 10 ಆಯಿತು. 300ರಲ್ಲೋ ಎಷ್ಟಾಯಿತು ಹೇಳಿ? 15 ನೋಟುಗಳು. 15 ನೋಟುಗಳು ಮತ್ತು 40 ರೂಪಾಯಿಯ 2 ನೋಟುಗಳು. 17 ನೋಟುಗಳನ್ನು ನೀಡಿರ್ಬೋದಲ್ವಾ? 17 ನೋಟುಗಳನ್ನು ನೀಡಿರ್ಬೋದು. ಹಾಗಿದ್ರೆ ಬಾಕಿ ಎಷ್ಟು? 5 ರೂಪಾಯಿಯ 1 ನೋಟುಗಳು. ಇದೇ ರೀತಿ ಇಲ್ಲಿ ನೋಡಿ, ಎಷ್ಟು 50 ರೂಪಾಯಿ ನೋಟುಗಳು, ಎಷ್ಟು 5 ರೂಪಾಯಿ ನೋಟುಗಳು ಮತ್ತು ಎಷ್ಟು 1 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು? ಊಹಿಸಿ ನೋಡೋಣ, ಆಲೋಚನೆ ಮಾಡಿ ಹೇಳಿದರೆ ಸಾಕು. 345 ರೂಪಾಯಿಗಳನ್ನು ಅವನಿಗೆ ನೀಡಬೇಕು, ಅಂಗಡಿಯವನಿಗೆ ಕೊಡಲೇಬೇಕು. ಅವನು 50 ರೂಪಾಯಿ ನೋಟುಗಳನ್ನು, 5 ರೂಪಾಯಿ ನೋಟುಗಳನ್ನು ಮತ್ತು 1 ರೂಪಾಯಿ ನೋಟುಗಳನ್ನಾಗಿ ನೀಡಿದ. ಎಷ್ಟು 50 ರೂಪಾಯಿ ನೋಟುಗಳನ್ನು ನೀಡಿರ್ಬೋದು? 300 ರೂಪಾಯಿ ತಗೊಳ್ಳಿ, ಇದರಲ್ಲಿ ಎಷ್ಟು 50ಗಳಿವೆ? ಹಾಂ, ಎಷ್ಟು? 6 50 ರೂಪಾಯಿ ನೋಟುಗಳು. ನಂತರ 5 ರೂಪಾಯಿ ನೋಟುಗಳು ಮತ್ತು 1 ರೂಪಾಯಿ ನೋಟುಗಳಿರುವುದು. ಹಾಗಿದ್ರೆ ಏನು ಮಾಡುವ ನಾವು? 300 ರೂಪಾಯಿ ಆಯಿತು, ಇನ್ನು 45 ರೂಪಾಯಿ ಇದೆ. ಇದನ್ನು ನಮಗೆ ಪೂರ್ಣವಾಗಿ ಇಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಯಾಕೆ 1 ರೂಪಾಯಿ ನೋಟುಗಳನ್ನು ನೀಡಿದ್ದಾನೆ. 40 ಅಂತ ತಗೊಳ್ಳುವ. 40ರಲ್ಲಿ ಎಷ್ಟು 5 ರೂಪಾಯಿಗಳಿವೆ? ಎಷ್ಟು? ಹಾಂ, ಎಷ್ಟು? 8 5 ರೂಪಾಯಿಗಳಿವೆ ಅಲ್ವಾ? ಹಾಗೆ 1 ರೂಪಾಯಿಗಳನ್ನು ಎಷ್ಟು ನೀಡಿರ್ಬೋದು ಅವನು? 5. ಗುಡ್. ನೋಡಿ, ಇನ್ನೊಂದು ಚಾನ್ಸ್ ಇದೆ. ಅವನು ಯಾವುದೆಲ್ಲ ನೋಟುಗಳನ್ನು ನೀಡಿದ್ದಾನೆ ನೋಡಿ, 100 ರೂಪಾಯಿ ಮತ್ತು 1 ರೂಪಾಯಿ ಮಾತ್ರ. ಹಾಗಿದ್ರೆ ಅವನು ಯಾವ ರೀತಿಯಲ್ಲಿ ನೀಡಿರ್ಬೋದು? ಹಾಂ ಸರಿ, ಎಷ್ಟು ರೂಪಾಯಿ? 100 ರೂಪಾಯಿಗಳು ಮತ್ತು 1 ರೂಪಾಯಿ ಎಷ್ಟು? 45 1 ರೂಪಾಯಿಗಳನ್ನು ಅವನು ನೀಡಿರ್ಬೋದು. ಸರಿ, ಈಗ ನಾವು ಅಂಗಡಿಯವನಿಗೆ ಎಷ್ಟೆಷ್ಟು ನೋಟುಗಳನ್ನು ನೀಡಿದ್ದಾನೆ ಎಂಬುದನ್ನು ನೋಡಿ ಆಯಿತು. ಇದೇ ರೀತಿ ಇತರ ಸಂಖ್ಯೆಗಳನ್ನು ವ್ಯಾಖ್ಯಾನಿಸುವಾಗ ನೋಟುಗಳ ರೀತಿಯಲ್ಲಿ ವ್ಯಾಖ್ಯಾನಿಸಲು ಸಾಧ್ಯವೇ? ಇಲ್ಲ ಅಲ್ಲ. ಇತರ ಸಂಖ್ಯೆಗಳನ್ನು ವ್ಯಾಖ್ಯಾನಿಸುವಾಗ ನಾವು 1ಗಳು, 10ಗಳು, 100ಗಳು, 1000ಗಳು, 10,000ಗಳು, ಲಕ್ಷಗಳು ಎಂಬ ರೀತಿಯಲ್ಲಿ ವ್ಯಾಖ್ಯಾನಿಸ್ತೇವೆ. ಒಂದು ಉದಾಹರಣೆ ನೋಡುವ. ಒಂದು ಸಂಖ್ಯೆಯನ್ನು ವ್ಯತ್ಯಸ್ತ ರೀತಿಯಲ್ಲಿ ಹೇಗೆ ವ್ಯಾಖ್ಯಾನಿಸುವುದು ಎಂಬುದನ್ನು ನೋಡುವ. ನಂತರ ನಿಮಗೆ ಬೇಕಾದ ಚಟುವಟಿಕೆಗಳನ್ನು ನೀಡ್ತೇನೆ. ನೀವು ಆ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ನೋಡೋಣ, ಇಲ್ಲಿ ನೋಡಿ, 8692 ಎಂಬ ಸಂಖ್ಯೆಯನ್ನು
ಹೇಗೆ ವ್ಯತ್ಯಸ್ತ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು? ನೀವು ಕಲಿತಂಥ ವಿಚಾರ ಇದು. ನೀವು ಸುಲಭವಾಗಿ ಉತ್ತರವನ್ನು ಹೇಳ್ತೀರಿ, ಬೇಗ ಬೇಗನೆ ಉತ್ತರ ಹೇಳಬೇಕು, ಜಾಣ ಮಕ್ಕಳಲ್ವ ನೀವು. ಸರಿ ಹೇಳಿ ನೋಡೋಣ, 8692ರಲ್ಲಿ ಎಷ್ಟು ಸಾವಿರಗಳಿವೆ? ವೆರಿ ಗುಡ್, ಎಷ್ಟು? 8000ಗಳಿವೆ. ಎಷ್ಟು ನೂರುಗಳಿವೆ? ಹಾಂ ಸರಿ, 600ಗಳಿವೆ. ಎಷ್ಟು 10ಗಳಿವೆ? ಎಷ್ಟು? 9 10ಗಳಿವೆ. ಎಷ್ಟು ಒಂದುಗಳಿವೆ? ವೆರಿ ಗುಡ್, 2 1ಗಳಿವೆ. ಸರಿ ಆಯಿತು ನಿಮ್ಮ ಉತ್ತರ. ಜಾಣ ಮಕ್ಕಳು ನೀವು, ಇನ್ನು ಮುಂದಿನ ನೋಡಿ. ಇಲ್ಲಿ ಸಾವಿರಗಳೆಷ್ಟು, 10ಗಳೆಷ್ಟು, 1ಗಳೆಷ್ಟು ಅಂತ ಕೇಳಿದ್ದಾರೆ. ಏನೋ ಒಂದು ಬಿಟ್ಟಿದ್ದಾರಲ್ಲಿ, ಏನದು? ಹಾಂ, 100ಗಳೆಷ್ಟು ಅಂತ ಕೇಳಲಿಲ್ಲ. ಇಲ್ಲಿ ಎಷ್ಟು 100ಗಳಿವೆ? 600ಗಳಿವೆ. ಹಾಗಿದ್ರೆ 100ಗಳನ್ನು 1000ಗಳಿಗೆ ಸೇರಿಸಿದರೆ ಭರ್ತಿ ಆಗ್ತದಾ? ಇಲ್ಲ, 600ಗಳು ಮಾತ್ರವೇ ಇರೋದು. ಆದ ಕಾರಣ ಇದೊಂದು 1000 ಆಗುವುದಿಲ್ಲ. ಹಾಗಿದ್ರೆ 1000ಗಳೆಷ್ಟಿದೆ? 8000ಗಳಿವೆ. ಎಷ್ಟು 10ಗಳಿವೆ ಅಂತ ಕೇಳಿದ್ದಾರೆ. 9 10ಗಳು, 600ಗಳಿವೆ. 600ಗಳನ್ನು ನಾವೇನು ಮಾಡಬೇಕು? 10ಗಳನ್ನಾಗಿ ಮಾಡಬೇಕು. 600ರಲ್ಲಿ ಎಷ್ಟು 10ಗಳಿವೆ ಹೇಳಿ? 100ರಲ್ಲಿ 10 10ಗಳಾದರೆ 600ರಲ್ಲಿ 60 10ಗಳು ಮತ್ತು 9 10ಗಳು, ಒಟ್ಟೆಷ್ಟಾಯಿತು? 69 10ಗಳು. ಎಷ್ಟು 1ಗಳಿವೆ? ಹಾಂ, ಎಷ್ಟು? 2 1ಗಳಿವೆ. ಗುಡ್, ಇಷ್ಟು ಬೇಗನೆ ಹೇಳಿದ್ದೀರಿ. ಇನ್ನು ಮುಂದಿನ ಸಂಖ್ಯೆ ನೋಡೋಣ. ಮುಂದೆ ನೋಡಿ, 8692ಅನ್ನು ನೀಡಿದ್ದಾರೆ. ಎರಡು ರೀತಿಯಲ್ಲಿ ಮಾತ್ರ ಇಲ್ಲಿ ವ್ಯಾಖ್ಯಾನಿಸಿದ್ದು, ಎಷ್ಟು 100ಗಳಿವೆ, ಎಷ್ಟು 1ಗಳಿವೆ ಅಂತ ಕೇಳಿದ್ದಾರೆ. 1000ಗಳೆಷ್ಟಿವೆ ಅಂತ ಕೇಳಲಿಲ್ಲ. ಆದರೆ 1000ಗಳಿಲ್ವಾ? 8000ಗಳಿವೆ. ಹಾಗಿದ್ರೆ 8000ಗಳನ್ನು ಏನು ಮಾಡಬೇಕು? 100ಗಳನ್ನಾಗಿ ಮಾಡಬೇಕು. 8000ದಲ್ಲಿ ಎಷ್ಟು 100ಗಳಿವೆ? 1000ದಲ್ಲಿ ಎಷ್ಟು 100ಗಳಿವೆ? 10. ಹಾಗಿದ್ರೆ 8000ದಲ್ಲೋ 80 100ಗಳಿವಲ್ವಾ? 80 100ಗಳು ಮತ್ತು 600ಗಳು, ಒಟ್ಟೆಷ್ಟಾಯಿತು? 80 600ಗಳು. ಹಾಗಿದ್ರೆ 10ಗಳು ಇಲ್ಲಿದೆ, ಇಲ್ಲಿ ಕೇಳಲಿಲ್ಲ. ಎಷ್ಟು 1ಗಳಿವೆ? ಹೌದು, 90ಗಳನ್ನು 1ಗಳಿಗೆ ಸೇರಿಸಬೇಕು. 90ರಲ್ಲಿ ಎಷ್ಟು 1ಗಳಿವೆ? 90 ಮತ್ತು 2 1ಗಳು, ಒಟ್ಟು 92 1ಗಳು. ಗುಡ್, ಅರ್ಥ ಆಯ್ತಾ? ಎಲ್ರಿಗೆ ಅರ್ಥ ಆಯ್ತಲ್ಲ? ಸರಿ, ಇನ್ನು ಸ್ವಲ್ಪ ದೊಡ್ಡ ಸಂಖ್ಯೆಯನ್ನು ನೋಡೋಣ. ತಯಾರಾಗಿದ್ದೀರಲ್ಲ? ಗುಡ್. ಇಲ್ಲಿ ನೋಡಿ ಮಕ್ಕಳೇ, ಮಧ್ಯದಲ್ಲೊಂದು ವೃತ್ತ ಇದೆ. ಈ ವೃತ್ತದೊಳಗೆ ಸಂಖ್ಯೆಗಳನ್ನು ಕಾಣ್ತಾ ಇಲ್ಲ. ಎಲ್ಲಿದೆ ಸಂಖ್ಯೆಗಳು? ಹುಡುಕಿ ನೋಡೋಣ. ಎಲ್ಲೋ ಅಡಗಿ ಕುಳಿತಿದೆ. ಎಲ್ಲಿದೆ? ಮೇಲೆ ಇದೆ ಅಲ್ವಾ? ಹಾಗಿದ್ರೆ ಈ ಸಂಖ್ಯೆಗಳನ್ನು ನೋಡಿಕೊಂಡು ನಿಮಗೆ ಇಲ್ಲಿ ಸಂಖ್ಯೆಯನ್ನು ಬರಿಬೋದಾ? ಬರಿತೀರಿ ನೀವು ಜಾಣ ಮಕ್ಕಳು, ಹೇಳಿ ನೋಡೋಣ. ಹಾಂ, 854 100ಗಳು. 854 100 ಸಲ ಅಂದರೆ 854 × 100 ಎಷ್ಟಾಯಿತು? 85400. ನಂತರ 9 10ಗಳು. 9 10ಗಳಾಗುವಾಗ 90. 2 1ಗಳು, ಒಟ್ಟೆಷ್ಟಾಯಿತು ನೋಡೋಣಲ್ಲ ಹೇಳಿ. 854 100ಗಳು, 85400 90 2 ಒಟ್ಟೆಷ್ಟಾಯಿತು? 85492 ಕಾಣ್ತೀರಲ್ಲ.
ಸಂಖ್ಯೆ ಸಿಕ್ಕಿತು. ಇನ್ನು ಇವುಗಳನ್ನು ವ್ಯಾಖ್ಯಾನಿಸ್ಬೋದಲ್ಲ, ಬೇಗನೆ ಹೇಳ್ತೀರಾ ನನಗೆ? ಸ್ವಲ್ಪ ದೊಡ್ಡ ಸಂಖ್ಯೆ. ಹೇಗೆ ಈ ಸಂಖ್ಯೆಯನ್ನು ವ್ಯಾಖ್ಯಾನಿಸುವುದು? ನಾವು ಇಲ್ಲಿಂದಲೇ ಆರಂಭಿಸುವ, ಹೇಳಿ ನೋಡೋಣ. 85,492. ಎಷ್ಟು 10,000ಗಳಿವೆ? ಸಾರಿ, 8,000 ನೀವು ಕಲಿತ ವಿಷಯ. 8,000 ಎಷ್ಟು ಸಾವಿರಗಳಿವೆ? 5,000. 80,000 ಅಲ್ವಾ? ಹಾಗಿದ್ರೆ 5,000ಗಳಿವೆ. ಎಷ್ಟು ನೂರುಗಳಿವೆ? ಗುಡ್, 400. ಎಷ್ಟು ಹತ್ತುಗಳಿವೆ? 9. ಎಷ್ಟು ಒಂದುಗಳಿವೆ? 2. ಇಷ್ಟು ವೇಗವಾಗಿ ಹೇಳಿದ್ದೀರಿ ನೀವು. ಇದೇ ರೀತಿಯಲ್ಲಿ ಮುಂದಿನದನ್ನು ಹೇಳಿ ನೋಡೋಣ. ಎಷ್ಟು ಸಾವಿರಗಳಿವೆ? 10,000 ಕೇಳಿಲ್ಲ ಇಲ್ಲಿ. ಹಾಗಿದ್ರೆ 10,000 ಸೇರಿಸ್ಕೊಂಡು ಹೇಳಬೇಕಲ್ವಾ? 10,000 ಎಷ್ಟು ಸಾವಿರಗಳಿವೆ? 10. ಹಾಗಿದ್ರೆ 80,000 80. ಮತ್ತು 5,000, ಒಟ್ಟೆಷ್ಟಾಯಿತು? 85,000. ಗುಡ್. ಎಷ್ಟು ನೂರುಗಳಿವೆ? ಬೇಗ ಹೇಳಿ. ಹಾ, 400. 10. 9. 1. 2. ವೆರಿ ಗುಡ್. ಇನ್ನಿನ ಪ್ರಶ್ನೆ ನೋಡಿ, ಬಹಳ ಸುಲಭದ ಪ್ರಶ್ನೆ. 85,492 ಎಷ್ಟು ಒಂದುಗಳಿವೆ? ಕಳೆದ ತರಗತಿಯಲ್ಲಿ ಕಲ್ತಿದ್ದೀರಿ ನೀವು. ಹಾ, ಅಷ್ಟೇ ಒಂದುಗಳಿವೆ ಅಲ್ವಾ? ಹಾಗಿದ್ರೆ ಎಷ್ಟು ಒಂದುಗಳು? 85,492 ಒಂದುಗಳು. ಮುಂದೆ ನೋಡಿ, ಎಷ್ಟು ಹತ್ತುಗಳಿವೆ, ಎಷ್ಟು ಒಂದುಗಳಿವೆ ಅಂತ ಕೇಳಿದ್ದಾರೆ. 85,492 ಎಷ್ಟು ಹತ್ತುಗಳಿವೆ ಎಂಬುದನ್ನು ಕಂಡುಹಿಡಿಬೇಕು. ಹೇಗೆ ಬರಿಬೇಕು? ಹಾ, 100 ಎಷ್ಟು ಹತ್ತುಗಳಿವೆ ನೋಡಬೇಕು. ನಂತರ 1,000 ಎಷ್ಟು ಹತ್ತುಗಳಿವೆ ನೋಡಬೇಕು. 8,000 ಎಷ್ಟು ಹತ್ತುಗಳಿವೆ ಅಂತ ನೋಡಬೇಕು. ಆಗ 80,000 ಎಷ್ಟು ಹತ್ತುಗಳಿವೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಹೇಗೆ ಸುಲಭವಾಗಿ ಕಂಡುಹಿಡಿಯುವ ರೀತಿ? ಈ ಎಲ್ಲ ಲೆಕ್ಕಗಳನ್ನು ಮಾಡುವಾಗ ನಿಮಗೆ ಗೊತ್ತಾಗಿರ್ಬೋದು ಈಗಾಗಲೇ ಎಷ್ಟು ಹತ್ತುಗಳಿವೆ. ಇಲ್ಲಿವರೆಗಿನ ಹತ್ತುಗಳು ನೋಡಬೇಕು, ನಂತರ 1, 2 ಮಾತ್ರ. 8,549 ಹತ್ತುಗಳು. ಪ್ರತಿಯೊಂದನ್ನು ಲೆಕ್ಕ ಮಾಡಿ ನೀವು ಬರಿಬೇಕು. ಅರ್ಥ ಆಯ್ತಾ? ಸರಿ, ರೀತಿಯನ್ನೆಲ್ಲ ನೋಡಿದ್ದೀರಲ್ಲ ನೀವು. ಇನ್ನು ಇದೇ ರೀತಿ ಬೇರೆ ಸಂಖ್ಯೆಗಳನ್ನು ವ್ಯಾಖ್ಯಾನಿಸಬಹುದಲ್ಲವೇ ನಿಮಗೆ? ಸರಿ, ಸಂಖ್ಯೆಗಳನ್ನು ವ್ಯಾಖ್ಯಾನಿಸುವುದು ಹೇಗೆಂದು ಈಗ ನೀವು ಕಲ್ತಿದ್ದೀರಿ, ವಿವರವಾಗಿ ನೀವು ಬೋರ್ಡಲ್ಲಿ ನೋಡಿದ್ದೀರಿ. ಇದಕ್ಕೆ ಸಂಬಂಧಿಸಿದ ಒಂದೆರಡು ಚಟುವಟಿಕೆಗಳನ್ನು ವರ್ಕ್ಶೀಟ್ ಆಗಿ ನೀಡ್ತಾ ಇದ್ದೇನೆ ನೋಡಿ. ಎಲ್ಲರೂ ಈ ಚಟುವಟಿಕೆಗಳನ್ನು ಶ್ರದ್ಧೆಯಿಂದ ಮಾಡಬೇಕು, ಅರ್ಥ ಮಾಡಿಕೊಂಡು ಮಾಡಬೇಕು. ನಂತರ ನಿಮ್ಮ ಅಧ್ಯಾಪಕರಿಗೆ ನೋಟ್ ಪುಸ್ತಕದಲ್ಲಿ ಬರೆದು ತೋರಿಸಲೂಬೇಕು. ಮಾಡ್ತೀರಲ್ವಾ? ವೆರಿ ಗುಡ್. ಮಕ್ಕಳೇ, ಈಗ ನಿಮಗೆ ಇನ್ನೊಂದು ಸವಾಲು. ಏನಪ್ಪ ಸವಾಲು? ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ನಾವು ಎಲ್ಲ ಆಟಗಳನ್ನು ಆಡ್ಬೋದು. ಇಲ್ಲಿ ನೋಡಿ, ಇದೆಷ್ಟು ಓದಿ ನೋಡೋಣ. ಹಾ, 2. ಇದರಲ್ಲಿ ಎಷ್ಟು ಅಂಕೆಗಳಿವೆ? ಎಷ್ಟು? 1 ಸಂಖ್ಯೆ ಅಲ್ವಾ ಇದು? ಈ ಒಂದು ಅಂಕೆಯನ್ನು ಉಪಯೋಗಿಸಿಕೊಂಡು ನಿಮಗೆ ಎಷ್ಟು ಸಂಖ್ಯೆಗಳನ್ನು ಬರೆಯಬಹುದು? ಹಾ, ಎಷ್ಟು? 1 ಮಾತ್ರ. ಯಾವುದದು? 2. ಸರಿ, ಮುಂದೆ ನೋಡಿ. 3 ಮತ್ತು 5 ಸರಿಯಾ? ಇವುಗಳನ್ನು ಸೇರಿಸುವಾಗ ಎಷ್ಟಾಯಿತು ಓದಿ ನೋಡುವ. ಹಾ, ಎಷ್ಟಾಯಿತು? 35 ಅಲ್ವಾ? ಇದೇನಿದು? 2 ಸಂಖ್ಯೆ ಹೌದಲ್ವಾ? 2 ಅಂಕೆಗಳಿವೆ. ಈ 2 ಅಂಕೆಗಳನ್ನು ಉಪಯೋಗಿಸಿಕೊಂಡು ನಿಮಗೆ
ಎಷ್ಟು ಸಂಖ್ಯೆಗಳನ್ನು ಬರೆಯಬಹುದು. ಆದರೆ ಇಲ್ಲೊಂದು ನಿಬಂಧನೆ ಇದೆ, ಎರಡು ಅಂಕೆಗಳನ್ನು ಉಪಯೋಗಿಸಿ ಅಂಕೆಗಳು ಆವರ್ತಿಸದಂತೆ ಎಷ್ಟು ಸಂಖ್ಯೆಗಳನ್ನು ಬರೆಯಬಹುದು. ಏನದು ಕಂಡೀಷನ್? ಅಂಕೆಗಳು ಆವರ್ತಿಸಬಾರದು. ಎಷ್ಟು ಬರಿಬೋದು? ಹಾಂ, ಮೂರರಿಂದ ಆರಂಭವಾಗುವ ಸಂಖ್ಯೆ ಎಷ್ಟು? 35. ಸರಿ, ಇನ್ನು ಮೂರರಿಂದ ಆವರ್ತಿಸಿ ಬೇರೆ ಸಂಖ್ಯೆ ಇದೆಯಾ? ಇಲ್ಲ. ಹಾಗಿದ್ರೆ ಇನ್ನು ಮುಂದಿನ ಸಂಖ್ಯೆ ಯಾವುದು? ಹಾಂ, 53. ಇದಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಬರೆಯಲು ಸಾಧ್ಯವೇ? ಇಲ್ಲ. 35 ಮತ್ತು 53 ಎಷ್ಟು ಸಂಖ್ಯೆಗಳನ್ನು ಬರೆದಿದ್ದೀರಿ? ಎರಡು ಸಂಖ್ಯೆಗಳನ್ನು ಬರೆದಿದ್ದೀರಿ. ಒಂದಂಕೆಯನ್ನು ಉಪಯೋಗಿಸ್ಕೊಂಡು ಒಂದು ಸಂಖ್ಯೆಯನ್ನು ಬರೆದಿದ್ದೀರಿ, ಎರಡು ಅಂಕೆಗಳನ್ನು ಉಪಯೋಗಿಸ್ಕೊಂಡು ಎರಡು ಸಂಖ್ಯೆಗಳನ್ನು ಬರೆದಿದ್ದೀರಿ. ಇನ್ನೇನು ಮಾಡುವ? ಮೂರು ಅಂಕೆಗಳನ್ನು ಉಪಯೋಗಿಸಿಕೊಂಡು ನೋಡೋಣ. ಮೂರು ಅಂಕೆಗಳಿವೆ, ಯಾವುದೆಲ್ಲ? 4, 6, 8. ಈ ಮೂರು ಅಂಕೆಗಳನ್ನು ಉಪಯೋಗಿಸಿಕೊಂಡು ಅಂಕೆಗಳು ಆವರ್ತಿಸದಂತೆ ಎಷ್ಟು ಮೂರಂಕೆ ಸಂಖ್ಯೆಗಳನ್ನು ಬರೆಯಬಹುದು? ನೋಡಿ, ಇಲ್ಲಿ ನಾವು ಮೊದಲೇನು ಮಾಡಬೇಕು? 4 ರಿಂದ ಆರಂಭವಾಗುವ ಸಂಖ್ಯೆಗಳು ಯಾವುದೆಲ್ಲ? ಓದಿ ನೋಡೋಣ. 468 ಒಂದಾಯಿತು. ಇನ್ನು 4 ರಿಂದ ಆರಂಭವಾಗುವ ಸಂಖ್ಯೆ, ಇದನ್ನೇ ಬದಲಾಯಿಸಿದರೆ ಇನ್ನೊಂದು ಸಂಖ್ಯೆಯನ್ನು ಬರಲಿಕ್ಕೆ ಸಾಧ್ಯ ಇಲ್ವಾ? ಅಂಕೆಗಳನ್ನು ಬದಲಾಯಿಸುವ ನೋಡಿ, 486 ಸಿಕ್ಕಿತಾ? 2 ಆಯಿತು. ಇನ್ನು 6 ರಿಂದ ಆರಂಭವಾಗುವ ಸಂಖ್ಯೆಗಳನ್ನು ಬರೆಯುವ. ಇಲ್ಲಿ ನೋಡಿ, 684. ಇನ್ನು 6 ರಿಂದ ಆರಂಭವಾಗುವ ಸಂಖ್ಯೆಯ 100ಗಳ ಸ್ಥಾನದಲ್ಲಿ 6 ಇರಬೇಕು. ಹಾಂ, ಎಷ್ಟು ಬದಲಾಯಿಸುವ ನೋಡಿ, 648. ಇನ್ಯಾವುದು ಬಾಕಿ 100ಗಳ ಸ್ಥಾನದಲ್ಲಿ? 8 ರಿಂದ ಆರಂಭವಾಗುವ ಸಂಖ್ಯೆಗಳು ನೋಡೋಣ. ಓದಿ, 864. ಮುಂದೆ 846. ಒಟ್ಟು ಎಷ್ಟು ಸಂಖ್ಯೆಗಳು ಸಿಕ್ಕಿತ್ತು ಈಗ ನಮಗೆ? 6 ಸಂಖ್ಯೆಗಳು ಸಿಕ್ಕಿತ್ತು. ಇಲ್ಲಿ ನೋಡಿ, 2, 5, 9, 1 ಎಂಬ ಅಂಕೆಗಳಿವೆ. ಇವುಗಳನ್ನು ಉಪಯೋಗಿಸಿಕೊಂಡು ಎಷ್ಟು 4 ಅಂಕೆ ಸಂಖ್ಯೆಗಳನ್ನು ಬರೆಯಬಹುದು? ಹಾಂ, ಇದಕ್ಕೆಲ್ಲ ಒಂದು ಯುಕ್ತಿ ಇದೆ ಅಲ್ವಾ? ಅದು ಏನು ಅಂತ ನಮಗೆ ತಿಳಿಬೇಕು. ಇವುಗಳನ್ನು ಉಪಯೋಗಿಸಿಕೊಂಡು ನೀವೇ ಸ್ವತಃ 4 ಅಂಕೆ ಸಂಖ್ಯೆಗಳನ್ನು ತಯಾರಿಸಬೇಕು. ಮಾಡ್ತೀರಾ? ಸರಿ, ವೆರಿ ಗುಡ್, ನೀವೇ ಮಾಡ್ತೀರಲ್ವಾ? ಇನ್ನೊಂದು ವರ್ಕ್ಶೀಟ್ ನೀಡಿದ್ದೇನೆ ನಿಮಗೆ. 4 ಅಂಕೆಗಳನ್ನು ಉಪಯೋಗಿಸಿಕೊಂಡು ಅಂಕೆಗಳು ಆವರ್ತಿಸದಂತೆ ಎಷ್ಟು ಸಂಖ್ಯೆಗಳನ್ನು ಬರೆಯಬಹುದು ಎಂಬ ವರ್ಕ್ಶೀಟನ್ನು ನಿಮಗೆ ನೀಡಿದ್ದೇನೆ. ಆ ವರ್ಕ್ಶೀಟನ್ನು ನೀವು ಭರ್ತಿ ಮಾಡಬೇಕು. ಅದೇ ರೀತಿ ಇವುಗಳಿಗೆಲ್ಲ ಒಂದು ಯುಕ್ತಿ ಇದೆ. ಈ ಯುಕ್ತಿ ಏನು ಅಂತ ನೀವು ಕಂಡುಕೊಳ್ಬೇಕು. ಅದಕ್ಕಿರುವಂತಹ ಒಂದು ಪಟ್ಟಿ ಇದೆ, ಆ ಪಟ್ಟಿಯನ್ನು ನೀವು ಭರ್ತಿಗೊಳಿಸಬೇಕು. ನಮಗೆ 4 ಅಂಕೆ ಸಂಖ್ಯೆಗಳನ್ನು ಮಾತ್ರ ಕಲಿತರೆ ಸಾಲದಲ್ಲ, ಎಷ್ಟು ಸಂಖ್ಯೆಗಳು ಸಿಗ್ತದೆ ಎಂಬುದನ್ನು ಕಂಡುಕೊಳ್ಳುವ ಸುಲಭ ವಿಧಾನವನ್ನು ಕಂಡುಕೊಳ್ಬೇಕು. 5 ಅಂಕೆ, 6 ಅಂಕೆ, 7 ಅಂಕೆಗಳನ್ನು ಕೊಟ್ಟಾಗ ಅವುಗಳಿಂದ ಎಷ್ಟು ಸಂಖ್ಯೆಗಳನ್ನು ರಚಿಸಬಹುದು ಎಂಬುದನ್ನು ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳುವಂತಹ ಸುಲಭ ವಿಧಾನವಾಗಿದೆ ಇಲ್ಲಿ ನೀಡಿರುವಂಥ ಪಟ್ಟಿ. ನೀವು ಭರ್ತಿ ಮಾಡುವಾಗ ನಿಮಗೆ ಸ್ವತಃ ಗೊತ್ತಾಗ್ತದೆ. ಮಾಡ್ತೀರಲ್ವಾ? ಸರಿ, ವೆರಿ ಗುಡ್. ಮಕ್ಕಳೇ, ಅಂಕೆಗಳನ್ನು ಉಪಯೋಗಿಸಿಕೊಂಡು ಇನ್ನೊಂದು ಆಟ ಇದೆ, ಬಹಳ ಸುಲಭದ ಆಟ. ಅದು ನಿಮ್ಮ ಪಾಠಪುಸ್ತಕದಲ್ಲೂ ಇದೆ. ಏನದು ಆಟ? ನಾನು ಹೇಳುವುದನ್ನು ಕೇಳಿ. 1, 2, 3, 4, 5 ಎಂಬ ಅಂಕೆಗಳನ್ನು ಉಪಯೋಗಿಸಿಕೊಂಡು ಆಡಬೇಕಾದ ಆಟ. 1, 2, 3, 4, 5 ಎಂಬುದನ್ನು 5 ಸಲ ಬರಿಬೇಕು. ಹೇಗೆ ಬರಿಬೇಕು? ಹತ್ತಿರ ಬರಿಬೇಕು.
ಐದು ಸಲ ಬರೆದಾಗ ನಿಮಗೆ 25 ಅಂಕೆಗಳಿರುವ ಒಂದು ದೊಡ್ಡ ಸಂಖ್ಯೆ ಸಿಗ್ತದೆ. ಇದರಿಂದ ನಿಮಗೆ ಇಷ್ಟವಿರುವ 10 ಅಂಕೆಗಳನ್ನು ತೆಗಿರಿ, ಉಳಿದ ಅಂಕೆಗಳನ್ನು ಪುನಃ ಜೋಡಿಸಿ. ಆವಾಗ ನಿಮಗೆ 15 ಅಂಕೆಗಳಿರುವ ಒಂದು ಸಂಖ್ಯೆ ಸಿಗ್ತದೆ. ತೆಗೆಯುವ ಅಂಕೆಗಳು ವ್ಯತ್ಯಾಸವಾದಾಗ ಸಿಗುವ ಅಂಕೆಗಳು ಬದಲಾಗ್ತದೆ. ಹೀಗೆ ಸಿಗುವ ಅತೀ ದೊಡ್ಡ 15 ಅಂಕೆಗಳಿರುವ ಸಂಖ್ಯೆ ಯಾವುದು? ಇದಾಗಿದೆ ಪ್ರಶ್ನೆ. ನೀವು ನಿಮ್ಮ ನೋಟು ಪುಸ್ತಕದಲ್ಲಿ ಬರೆದು ನೋಡಬೇಕು, ನೋಡಿ ಉತ್ತರವನ್ನು ಕಂಡುಹಿಡಿಯಬೇಕು. ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಒಂದು ಮಾಯಾ ಚೌಕ ಮಾಡುವುದು ನಿಮಗೆ ತಿಳಿದಿದೆಯೇ? ಹಾಗಿದ್ರೆ ಹೇಗೆ ಅಂತ ನೋಡೋಣ. ಸಣ್ಣ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ಒಂದು ಮಾಯಾ ಚೌಕವನ್ನು ಮಾಡುವುದು ಹೇಗೆ ಅಂತ ನಿಮಗೆ ಹೇಳಿಕೊಡ್ತೇನೆ. ನೀವೇನು ಮಾಡಬೇಕು, ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಉಪಯೋಗಿಸಬೇಕು. ಆದರೆ ಸಂಖ್ಯೆಗಳನ್ನು ಉಪಯೋಗಿಸುವಾಗ ಅವುಗಳು ಕ್ರಮಾನುಗತವಾಗಿರಬೇಕು, ಅವುಗಳ ವ್ಯತ್ಯಾಸ ಒಂದೇ ರೀತಿಯಾಗಿರಬೇಕು. ಉದಾಹರಣೆಗೆ 100 ತಗೊಂಡ್ರೆ 100, 200, 300, 400 ಹಾಗೆ ನೋಡೋಣ. ಸಂಖ್ಯೆಗಳನ್ನು ಬರೀತೇನೆ ನೋಡಿ. 9 ಸಂಖ್ಯೆಗಳನ್ನು ಬರಿಬೇಕು. 4, 1, 2, 3, 4, 5, 6, 7, 8, 9. ಮಾಯಾ ಚೌಕ ಮಾಡುವಾಗ ಆ ಮಾಯಾ ಚೌಕದ ಒಳಗಿರುವಂತಹ ಸಂಖ್ಯೆಗಳನ್ನು ಅಡ್ಡಕ್ಕೂ ಉದ್ದಕ್ಕೂ ಮೂಲೆಯಿಂದ ಮೂಲೆಗೂ ಕೂಡಿಸುವಾಗ ಉತ್ತರ ಒಂದೇ ಆಗಿರಬೇಕು. ಹೇಗೆ ಮಾಡುವುದು ನೋಡಿ, ಇಲ್ಲಿ ಗಮನಿಸಿ. ನಾವು ಈ ರೀತಿಯಲ್ಲಿ ಗೆರೆಗಳನ್ನು ಎಳೆದುಕೊಳ್ಳಬೇಕು. ನಂತರ ಮೊದಲು ಒಂದು ಸಂಖ್ಯೆ, ನಂತರ ಎರಡು ಸಂಖ್ಯೆಗಳು, ನಂತರ ಮೂರು ಸಂಖ್ಯೆಗಳು, ಪುನಃ ಎರಡು ಸಂಖ್ಯೆಗಳು, ಪುನಃ ಒಂದು ಸಂಖ್ಯೆ ಉಳಿಯುತ್ತದೆ. ಇದೇ ರೀತಿ ಇನ್ನೊಂದು ಬದಿಯಿಂದಲೂ ಗೆರೆಗಳನ್ನು ಎಳೆದುಕೊಳ್ಳುವ ನೋಡಿ. ಇಲ್ಲಿ 3 ಒಂದು ಸಂಖ್ಯೆ ಅಂಕೆ ಆಯಿತು ನೋಡಿ, 2, 3 ಈ ರೀತಿ ಗೆರೆಯನ್ನು ಎಳೆದುಕೊಳ್ಬೇಕು. ನಂತರ ನೋಡಿ, ಇಲ್ಲಿ 1, 2, 3, 4 ಕೋಣೆಗಳು ಖಾಲಿಯಾಗಿವೆ. 4 ಅಂಕೆಗಳು ನೋಡಿ ಹೊರಗಿವೆ. ಇವುಗಳನ್ನು ಅದರ ಒಳಗೆ ಸೇರಿಸಬೇಕು. ಹೇಗೆ ಸೇರಿಸಿಕೊಳ್ಳೋದು ನೋಡಿ. 7 ಅದರ ಹತ್ತಿರದ ಕೋಣೆಯಲ್ಲ, ಅದರ ಮುಂದಿನ ಕೋಣೆಯಲ್ಲಿ ಬರಿಬೇಕು. 7. 3 ಇದರ ಇಲ್ಲಿ ಬರಿಬೇಕು, ಮುಂದಿನ ಕೋಣೆಯಲ್ಲಿ. ಅದೇ ರೀತಿ 1 ಎಂಬ ಸಂಖ್ಯೆಯನ್ನು ಎಲ್ಲಿ ಬರಿಬೇಕು, ಅದರ ಹತ್ತಿರ ಕೋಣೆಯಲ್ಲ, ಮುಂದಿನ ಕೋಣೆಯಲ್ಲಿ ಬರಿಬೇಕು. 1. 9 ಮುಂದಿನ ಕೋಣೆಯಲ್ಲಿ, 9. ಈಗ ನಾವು ಇವುಗಳನ್ನು ಕೋಣೆಗಳನ್ನಾಗಿ ಮಾಡಿ ಬರೆಯುವ. 1 ಒಳಗಿರುವುದನ್ನು ಯಾವ ರೀತಿಯಲ್ಲಿ ಬೇಕಿದ್ರೂ ನಿಮಗೆ ಬರಿಬಹುದು. ಇಲ್ಲಿಂದ ಆರಂಭಿಸಬಹುದು, ಇಲ್ಲಿಂದ ಆರಂಭಿಸಬಹುದು, ಇಲ್ಲಿಂದಲೂ ಆರಂಭಿಸಬಹುದು. ನಾವೀಗ ಇಲ್ಲಿಂದ ಆರಂಭಿಸುವ. 4, 9, 2 ನೋಡಿಕೊಳ್ಳಿ. 3, 5, 7 8, 1, 6 8, 1, 6 ಈಗ ಅವುಗಳನ್ನು ಕೂಡಿಸಿ ನೋಡಿ, ಕೂಡಿಸಿ ನೋಡಿ. 4, 3, 7, 7, 8, 15 ಇವುಗಳನ್ನು ಕೂಡಿಸಿ ನೋಡಿ. 9, 5, 14, 1, 15 2, 7, 9, 9, 6, 15 ಇದೇ ರೀತಿಯಲ್ಲಿ ಉದ್ದಕ್ಕೆ ಕೂಡಿಸಿ. ಇಲ್ಲಿ ನೋಡಿ, 11, 4, 15 8, 7, 15 8, 1, 9, 6, 15 ಮೂಲೆಗೆ ಕೂಡಿಸಿ ನೋಡಿ. 8, 5, 13 2, 15 5, 4, 9, 6, 15
ಯಾವ ಬದಿಯಿಂದ ಕೂಡಿಸಿದರೂ ಉತ್ತರ ಒಂದೇ ರೀತಿ ಬರುವುದು. ಈ ರೀತಿಯ ಮಾಯಾ ಚೌಕಗಳನ್ನು ನೀವು ದೊಡ್ಡ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಸ್ವತಃ ಪ್ರಯತ್ನಿಸಿ ನೋಡಿ. ಖಂಡಿತವಾಗಿ ನಿಮಗೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸಿ. ಹಾಗಿದ್ರೆ ಪಾಠ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ಇವತ್ತು ತುಂಬ ಆಟಗಳನ್ನು ಆಡಿದ್ದೇವೆ. ಇವುಗಳೆಲ್ಲ ಸಂಖ್ಯೆಗಳನ್ನು ಉಪಯೋಗಿಸಿಕೊಂಡು ಆಡಿದ ಆಟ. ಈ ಆಟವನ್ನು ನೀವು ಮನೆಯಲ್ಲಿ ಆಡಬೇಕು, ಎಲ್ಲವನ್ನು ಬರಿಬೇಕು, ಬರೆದು ನಿಮ್ಮ ಅಧ್ಯಾಪಕರಿಗೆ ತೋರಿಸಬೇಕು. ಅಗತ್ಯವಿದ್ದಲ್ಲಿ ನಿಮ್ಮ ಹೆತ್ತವರ ಸಹಾಯವನ್ನು ಪಡಿಬೋದು. ಮುಂದೆ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು.